ಏನಾಯ್ತು ದೀಪಕ್, ಏನು ಯೋಚನೆ ಮಾಡ್ತಾ ಇದೀಯಾ? ಅದು ಏನಿಲ್ಲಪ್ಪ, ನಾನು ಏನು ಯೋಚಿಸ್ತಾ ಇದ್ದೆ ಅಂದರೆ, ನಮ್ಮ ಹೊಸ ತೋಟದಲ್ಲಿ ಕೃಷಿ ಮಾಡೋಕೆ ನಾವು ಲೇಸರ್ ಲೆವೆಲರ್, ಲೋಡರ್, ಡೋಸರ್ ಬಾಡಿಗೆ ತಗೊಳ್ಬೇಕಾಯ್ತು. ಮತ್ತೆ ನಿಮಗೆ ಜ್ಞಾಪಕ ಇದೆಯಾ, ಲಲಿತ್ಗೂ ಕೂಡ ಏರ್ ಬ್ಲಾಸ್ಟರ್ ಸ್ಪ್ರೇಯರ್ ಕೂಡ ಬೇಕಾಗಿತ್ತು. ಹೌದು, ಆದರೆ ಅದರಲ್ಲಿ ತೊಂದರೆ ಏನಿದೆ, ಎಲ್ಲ ಇಂಪ್ಲಿಮೆಂಟ್ಗಳು ಒಬ್ಬ ರೈತ ಖರೀದಿ ಮಾಡೋಕ್ಕಾಗಲ್ಲ. ಅಗತ್ಯಕ್ಕೆ ತಕ್ಕಂತೆ ಇಂಪ್ಲಿಮೆಂಟ್ಗಳನ್ನು ಬಾಡಿಗೆ ತಗೊಂಡು ಕೆಲಸ ಮಾಡಬೇಕು. ಅಪ್ಪ, ನಮ್ಮ ಹತ್ರ ಕಲ್ಟಿವೇಟರ್, ರೋಟ್ರಿ ಟಿಲ್ಲರ್, ಯಾವಾಗಲೂ ಬೇಕಾಗುವಂತಹ ಇಂಪ್ಲಿಮೆಂಟ್ಗಳು ಇವೆ. ಆದರೆ ಇವುಗಳನ್ನ ಬಿಟ್ಟು ಗ್ರೀನ್ ಸಿಸ್ಟಮ್ನ ಮುಖ್ಯವಾದ ಇಂಪ್ಲಿಮೆಂಟ್ಗಳಾದ ವ್ಯಾಕ್ಯೂಮ್ ಪ್ಲಾಂಟರ್, ಫ್ರಂಟ್ ಹಿಚ್ ಫ್ರಂಟ್ ಪಿಟಿಒ, ಮೂರು ಬಾಟಮ್ ಎಂಬಿ ಪ್ಲಾಗ್ ಬೇಲರ್ ಇತ್ಯಾದಿಗಳು ನಮ್ಮ ಹತ್ರ ಇಲ್ಲ. ಮತ್ತೆ ಹಳ್ಳಿಯಲ್ಲಿ ಇವುಗಳು ಯಾರ ಹತ್ರನೂ ಇಲ್ಲ. ಇವು ಇಂಪ್ಲಿಮೆಂಟ್ಗಳನ್ನು ನಾವು ಬೇರೆ ಹಳ್ಳಿಯಿಂದ ಬಾಡಿಗೆಗೆ ತರಿಸಬೇಕು, ಮತ್ತು ಅವುಗಳು ನಂಬರ್ ಬಂದಾಗ ಮಾತ್ರ ನಮಗೆ ಸಿಗೋದು. ನೀನು ಹೇಳ್ತಾ ಇರೋದು ನಿಜಾನೇ. ನಾನು ಒಂದ್ಸರ್ತಿ ಮಾಧವನ್ ಜೊತೆ ಮಾತಾಡ್ತೇನೆ. ನನ್ನ ಹತ್ರ ಒಂದು ಯೋಜನೆ ಇದೆ. ಏನು? ಇಂಪ್ಲಿಮೆಂಟ್ಗಳನ್ನ ಹಂಚಿಕೊಳ್ಳುವ ಯೋಜನೆ. ಇದು ಸಾಧ್ಯನಾ? ಯಾಕಾಗಲ್ಲ, ನಾವು ಮನಸ್ಸು ಮಾಡಿದ್ರೆ ಖಂಡಿತ ಆಗತ್ತೆ. ನೋಡು ಮಾಧವ್, ನೀನು, ನಾನು ಮತ್ತೆ ಇನ್ನೊಂದಿಬ್ರು ರೈತರು ಸೇರಿ ಒಂದು ಅಥವಾ ಎರಡು ಇಂಪ್ಲಿಮೆಂಟ್ಗಳನ್ನ ಖರೀದಿ ಮಾಡಿ ನಾವೆಲ್ಲ ಒಗ್ಗಟ್ಟಾದರೆ ಇದನ್ನೆಲ್ಲ ಸುಲಭವಾಗಿ ಮಾಡಬಹುದು. ಇದರಿಂದ ನಮಗಷ್ಟೇ ಅಲ್ಲ, ಹಳ್ಳಿಯ ಎಲ್ಲ ರೈತರಿಗೂ ಉಪಯೋಗ ಆಗುತ್ತೆ. ಆದ್ರೆ ಇದು ಹೇಗ್ ನಡೆಯುತ್ತೆ? ನಾವು ಐದು ರೈತರು ಸೇರಿ ಗ್ರೀನ್ ಸಿಸ್ಟಮ್ನ ಒಂದೊಂದು ಇಂಪ್ಲಿಮೆಂಟ್ ಕೂಡ ಖರೀದಿ ಮಾಡಿದರೆ, ಅಂದರೆ ಏರ್ ಬ್ಲಾಸ್ಟ್ ಸ್ಪ್ರೇಯರ್, ಬೇಲರ್, ಲೇಸರ್ ಲೆವೆಲರ್, ಚೀಸಲ್ ಪ್ಲಾ, ಸೂಪರ್ ಸೀಡರ್ ಇತ್ಯಾದಿಗಳಿಂದ ನಾವು ಎಲ್ಲರ ಸಹಾಯವನ್ನು ಮಾಡಬಹುದು. ನಾವು ನಮ್ಮ ಇಂಪ್ಲಿಮೆಂಟ್ಗಳನ್ನು ಬಾಡಿಗೆಗೆ ಕೊಟ್ಟು ಅದರಿಂದ ಲಾಭವನ್ನು ಪಡೆಯಬಹುದು, ಮತ್ತು ಎಲ್ಲ ಇಂಪ್ಲಿಮೆಂಟ್ಗಳು ನಮಗೆ ನಮ್ಮ ಹಳ್ಳಿಯಲ್ಲೇ ಸಿಗುತ್ತೆ. ಇದು ಸ್ವಾವಲಂಬನೆ ಕಡೆಗೆ ನಮ್ಮ ಮೊದಲ ಹೆಜ್ಜೆ ಆಗುವುದು. ಜೊತೆ ಕೆಲಸ ಮಾಡೋದು ಒಳ್ಳೆಯದೇ. ಹೌದು, ಇದೇ ಥರ ಈ ಇಂಪ್ಲಿಮೆಂಟ್ಗಳು ಹಂಚಿಕೊಳ್ಳುವ ಯೋಜನೆಯಿಂದ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ನಾವು ಜಾನ್ ಡಿಯರ್ನ ಹೊಸ ತಂತ್ರಜ್ಞಾನವನ್ನು ನಮ್ಮ ಹಳ್ಳಿಗೆ ತರಬಹುದು, ಮತ್ತು ಅದರಿಂದ ಎಲ್ಲ ರೈತರಿಗೂ ಲಾಭವಾಗುತ್ತದೆ. ದೀಪಕಣ್ಣ, ನೀವು ಹೇಳ್ತಿರೋದು ಸರಿಯಾಗಿದೆ. ನಾವು ಐದು ಜನ ಸೇರಿ ಇದನ್ನು ಪ್ರಾರಂಭ ಮಾಡಿದ್ರೆ ಭವಿಷ್ಯದಲ್ಲಿ ಇನ್ನೂ ಹಲವರು ಇದಕ್ಕೆ ಸೇರ್ಕೊಳ್ಬಹುದು. ನನಗೂ ನಿಮ್ಮ ಯೋಚನೆ ಇಷ್ಟ ಆಯಿತು. ನನಗೂ ಅಷ್ಟೇ ಸಮಸ್ಯೆ ಇದೆ. ನಮಗೆ ಇಂಪ್ಲಿಮೆಂಟ್ಸ್ಗಳು ಬೇಕು, ಆದರೆ ವರ್ಷವಿಡೀ ಅಗತ್ಯವಿಲ್ಲ. ಖರೀದಿ ಮಾಡಿದ್ರೆ ಅದನ್ನು ಬಳಸದೆ ಹಾಗೆ ಇಡಬೇಕಾಗತ್ತೆ. ಅದರ ಬದಲು ಬೇರೆಯವ್ರಿಗೂ ಉಪಯೋಗ ಆದರೆ ಒಳ್ಳೆಯದು. ಅಲ್ಲದೆ ನಮಗೆ ಲಾಭ ಕೂಡ ಆಗುತ್ತೆ. ಹೊಸ ತಂತ್ರಜ್ಞಾನ ಅಳವಡಿಸ್ಕೊಂಡ್ರೆ ನಮ್ಮ ಹಳ್ಳಿಯ ರೈತರು ಕೂಡ ಏಳಿಗೆ ಹೊಂದುತ್ತಾರೆ. ನನ್ನ ಹತ್ರ ಉಳುಮೆ ಇಂಪ್ಲಿಮೆಂಟ್ಗಳು ಇದೆ, ಅದನ್ನ ಈ ಯೋಜನೆಗೆ ಹಾಕಬಹುದು. ಇಂಪ್ಲಿಮೆಂಟ್ಗಳನ್ನು ಹಂಚಿಕೊಳ್ಳುವ ಯೋಜನೆ ಅದ್ಭುತವಾಗಿದೆ. ಯಾವಾಗ ಶುರು ಮಾಡೋಣ ಅಂತ ಹೇಳು. ನಾಳೆ ದಸರಾ ಹಬ್ಬ, ಒಳ್ಳೆಯ ದಿನ, ನಾಳೆನೇ ಶುರು ಮಾಡೋಣ. ನಾಳೆನೇ ಹತ್ತಿರದ ಡೀಲರ್ಶಿಪ್ಗೆ ಹೋಗೋಣ. ಹೇಗಿದ್ದರೂ ದಸರಾ ಹಬ್ಬದಲ್ಲಿ ನಾವು ಅಯೋಧ್ಯೆಗಳು ಮತ್ತು ನಮ್ಮ ಟ್ರ್ಯಾಕ್ಟರ್ ಪೂಜೆಯನ್ನು ಮಾಡುತ್ತೇವೆ. ಈ ವರ್ಷ ಹೊಸ ಇಂಪ್ಲಿಮೆಂಟ್ಗಳ ಪೂಜೆ ಮಾಡಿ ಹೊಸದಾಗಿ ಪ್ರಾರಂಭಿಸೋಣ. ಒಳ್ಳೆಯ ಯೋಚನೆ. ಈಗ ದೀಪಕ್ ಜೊತೆಗೆ ಹಳ್ಳಿಯ ರೈತರು ಕೂಡ ಏಳ್ಗೆಯನ್ನು ಹೊಂದುವ ಅವಕಾಶ ಪಡೆಯುತ್ತಾರೆ. ನೋಡ್ತಿದ್ರಲ್ಲ ಅಪ್ಪ, ಈಗ ಎಲ್ಲರ ಅವಶ್ಯಕತೆಗಳನ್ನು ಪೂರೈಸಬಹುದು. ನನಗೆ ನಿನ್ನ ಮೇಲೆ ಹೆಮ್ಮೆ ಇದೆ ದೀಪಕ್. ನೀನು ತುಂಬಾ ದೂರದೃಷ್ಟಿ ಇಟ್ಕೊಂಡಿದೀಯ. ಹೊಸ ತಂತ್ರಜ್ಞಾನವನ್ನು ನೀನು ಊರಲ್ಲಿ ಎಲ್ಲರಿಗೋಸ್ಕರ ತಂದಿದೀಯ, ಮತ್ತು ನಿನ್ನಂತೆಯೇ ಎಲ್ಲರ ಲಾಭವನ್ನು ಯೋಚನೆ ಮಾಡ್ತಾ ಇದೀಯ. ಇದು ತುಂಬಾ ಒಳ್ಳೆಯದು. ನಿಮ್ಮಿಂದಲೇ ಕಲ್ತಿದ್ದು ಅಪ್ಪ, ಎಲ್ಲರಿಗೂ ಆಗುವ ಲಾಭವೇ ನಿಜವಾದ ಲಾಭ. ವಾ ದೀಪಕ್, ಎಂಥ ಮಾತಾಡಿದೆ. ವಾ, ಸರಿಯಾಗಿ ಹೇಳಿದ್ದಾರೆ. ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಕಠಿಣವಾದ ಕೆಲಸಗಳು ಕೂಡ ಸುಲಭವಾಗಿ ಮುಗಿದೋಗುತ್ತೆ.